ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ರಬಕವಿ ತಾಲೂಕಿನ ಸೈದಾಪುರ ಸಮಿರವಾಡಿ ಸಕ್ಕರೆ ನಾಡು ಎಂದೇ ಖ್ಯಾತಿಯಾಗುತ್ತಿರುವ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಕಾರ್ಖಾನೆಗಳು ಸಕ್ಕರೆ ತಯಾರಿಕೆಯಲ್ಲಿ ತೊಡಗಿವೆ. ಅದರಂತೆ ಕಾರ್ಖಾನೆಗಳಲ್ಲಿ ಕಾರ್ಮಿಕರು ಅಷ್ಟೇ ಮುಖ್ಯವಾಗಿರುತ್ತಾರೆ. ಮಜದೂರ್ ಯೂನಿಯನ್ ಗೋದಾವರಿ ಬಯೋ ರಿಫೈನರೀಸ್ ಲಿಮಿಟೆಡ್ ಸಮಿರವಾಡಿ 2021-23 ಅವಧಿಯ ಪದಾಧಿಕಾರಿಗಳ ಸಂಘದ ಚುನಾವಣೆಯಲ್ಲಿ ಬಸವರಾಜ್ ಪಿ ಪೂಜಾರಿ ಪೆನಾಲದವರು ಸೇರಿದಂತೆ 8 ಜನರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಯಾದ ಎಸ್ಬಿ ಅಕ್ಕತಂಗಿರಹಾಳ ಹೇಳಿದರು. ಒಂದು ಸಹಕಾರ ಕೊಟ್ಟಿದ್ದಕ್ಕೆ ಅವರಿಗೆ ಎಲ್ಲರೂ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬಿರೋದ ಅಭಿನಂದನೆ ಹೇಳ್ತೀನಿ. ಸಾಕಷ್ಟು ಇದಕ್ಕೆ ಸ್ವಲ್ಪ ಭಿನ್ನಾಭಿಪ್ರಾಯ ಇರ್ತಿದ್ವು ಮೊದಲು ಇಲೆಕ್ಷನ್ ಆದ ಕೂಡಲೇ. ಅವು ಇನ್ನು ಭಿನ್ನಾಭಿಪ್ರಾಯ ಹೋಗಲಾಡ್ಸಾಕ ಇದನ್ನೆಲ್ಲ ನಾವು ಒಕ್ಕಟ್ಟಾಗಿ ಮಾಡಿದೀವಿ. ಇದ್ರಾಗ ಇನ್ನೊಮ್ಮೆ ಹೇಳ್ತೀನಿ ನಿಮಗೆ, ಯಾರೂ ಭಿನ್ನಾಭಿಪ್ರಾಯ ಮಾಡ್ಕೋದ್ಬೇಡ. ಏನೇ ಕೆಲಸಗಳಿದ್ರೆ ನಾವು ಒಕ್ಕಟ್ಟಾಗಿ ಮಾಡೋನು. ನಮ್ಮ ಗಣ್ಯಗೆ ತೊಗೊಂಬರ್ರಿ, ಅವ್ರು ನಿಮ್ಮನ್ನೇನು ನಮ್ಮ ಹಿರಿಯರು ಅದಾರಲ್ಲ ಅವರೆಲ್ಲ ಹೆಸರು ಹೇಳಿ ಅವ್ರ ಗಣ್ಯಗೆ ತೊಗೊಂಬರ್ರಿ. ನಾವು ಎಲ್ಲರೂ ಸದಾ ನಿಮ್ಮ ಸೇವಾ ಮಾಡೋಕೆ ನಮ್ಮ 8 ಮಂದಿನ ಆಯ್ಕೆ ಮಾಡಿಕೊಟ್ರಿ, ಸದಾ ನಿಮ್ಮ ಸೇವಾ ಮಾಡೋಕೆ ನಮಗೆ ಭಾಗ್ಯ ಕಲ್ಪಿಸಿಕೊಡ್ರಿ ಅಂತ ಕೇಳ್ಕೊತೀನಿ. ಕೆಲವೊಂದಿತ್ತು ಏನೋ ಒಂದು ಸ್ವಲ್ಪ ಆ ಮ್ಯಾನೇಜ್ಮೆಂಟು ಎಲ್ಲ ಅಧ್ಯಕ್ಷರಾಗಿ ನಿಂತುಕೊಂಡಿದ್ದೀರಿ, ಏನು ಹೇಳ್ತೀರಿ ಕಾರ್ಮಿಕರಿಗೆ? ಏನು ಹೇಳ್ತೀರಿ? ಕಾರ್ಮಿಕರ ಏಳಿಗೆಗಾಗಿ ಸದಾ ಶ್ರಮಿಸುತ್ತೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ 23ನೇ ತಾರೀಕು ನಮ್ಮದು ಮತದಾನ ಇತ್ತು ಚುನಾವಣೆ ಪ್ರಕ್ರಿಯೆದಾಗ. ಇವತ್ತು ನಮ್ಮ ಕಾರ್ಮಿಕರೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಕಾರ್ಮಿಕರಿಗೂ ಮತ್ತು ಆಡಳಿತ ಮಂಡಳಿಯವರು ಸಾಕಷ್ಟು ನಮಗೆ ಸಹಕಾರ ಕೊಟ್ಟಾರ. ನಂತರ ನಮಗೆ ಏನು ನಮ್ಮ ಸುತ್ತಮುತ್ತ ಏನು ಸಾರ್ವಜನಿಕರು ಎಲ್ಲರೂ ನಮ್ಮ ನಾಗರಿಕರದಾರಲ್ಲ, ಅವರು ನಮಗೆ ಬೆಂಬಲ ಕೊಟ್ಟಾರ. ಈ ಸಂಘ ಬೆಳಿಬೇಕು, ಕಾರ್ಮಿಕರು ಬೆಳಿಬೇಕು ಅನ್ನುವಂಥ ನಮ್ಮದು ಒಂದು ಧ್ಯೇಯ ಏನೈತಿ ಅದನ್ನು ಯಶಸ್ವಿಯಾಗಿ ಮಾಡಿಕೊಡ್ತೀವಿ. ಕಾರ್ಮಿಕರಿಗೆ ಪ್ರಾಮಾಣಿಕವಾಗಿ ಸೇವೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂತಿಮವಾಗಿ ಎಷ್ಟು ಜನ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ? ಎಷ್ಟು ಜನ ನಿಮ್ಮ ನಾಮಪತ್ರ ಸಲ್ಲಿಸಿದ್ರಿ? ನಮ್ಮ ಪೆನಲ್ಲು 8 ಜನ ಇದ್ರು, ಅವರು ಅಪೋಸಿಟ್ ಪೆನಲ್ ಅಂತೇಳಿ 4 ಜನ ಇದ್ರು. ಅವರಷ್ಟರು ಕುಡ್ಕೊಂಡು 5 ಜನ ಇದ್ರು, ನಾವು 8 ಜನ ಇದ್ವಿ. ಅವರು ನಾವು ಕುಂತು ಚರ್ಚೆ ಮಾಡಿ ಮಾತಾಡ್ಕೊಂಡು ನಂತರ ನಮ್ಮ 8 ಕೆಂಟು ಅವರು ಅವಿರೋಧವಾಗಿ ನೀವೇ ಇದನ್ನು ಮಾಡ್ರಿ, ನೀವು ಮುಂದುವರೆಸ್ರಿ, ನಾವು ನಿಮಗೆ ಸಹಕಾರ ಇದೀವಿ ಅನ್ನುವಂಥ ಮಾತನ್ನು ಹೇಳಿಕೊಟ್ಟಾರ. ನಮ್ಮಲ್ಲಿ ವಿರೋಧ ಅನ್ನುವಂಥ ಧ್ವನಿನ ಎತ್ತಲ್ದಂಗೆ ಎಲ್ಲರೂ ಕೂಡಿ ಕಾರ್ಮಿಕರು ಸಂಘಟನೆಯಾಗಿ ನಮ್ಮ ಹಿರಿಯರು ಎಲ್ಲರೂ ಕುಡ್ಕೊಂಡು ಇದನ್ನು ಒಂದು ಪಡಿಸ್ಯಾರ. ಅವ್ರಿಗೆಲ್ಲರಿಗೂ ಕಾರ್ಮಿಕರಿಗೆ ನಾ ತುಂಬು ಹೃದಯದ ನಮ್ಮ ಮಜದೂರ್ ಯೂನಿಯನ್ ವತಿಯಿಂದ ತುಂಬು ಹೃದಯದ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಅಧ್ಯಕ್ಷತೆ ಸ್ಥಾನ ಎಷ್ಟು ವರ್ಷಕ್ಕೊಮ್ಮೆ ಆಗುವಂತ? ಪ್ರತಿ 2 ವರ್ಷಕ್ಕೊಮ್ಮೆ ಅಧ್ಯಕ್ಷ ಸ್ಥಾನ ಇಲೆಕ್ಷನ್ ನಡೆದಿದೆ. ಈಗಾಗಲೇ ಸಾಕಷ್ಟು ದೇಶಾದ್ಯಂತ ಕಾರ್ಮಿಕರ ನೀತಿ ಆಗಲಿ ಒಂದು ಕಾಯ್ದೆ ಆಗಲಿ ಈ ಒಂದು ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವ ಒಂದು ಕಾರ್ಮಿಕರಿಗೆ ತಾವು ಏನು ಹೇಳ್ತೀರಿ ಮತ್ತೆ ಈ ಕಾಯ್ದೆಗೆ ಏನು ಹೇಳ್ತೀರಿ? ತಾವು ಈ ಅಧ್ಯಕ್ಷ ಸ್ಥಾನ ಪಡ್ಕೊಂಡಿದ್ರಿ ಮತ್ತೆ ನ್ಯಾಯ ಒದಗಿಸುವಂತ ಕೆಲಸ ನೀವು ಯಾವ ತರ ಮಾಡ್ತೀರಿ? ನಾವು ಕಾರ್ಮಿಕರೆಲ್ಲ ಒಗ್ಗಟ್ಟಾಗಿ ಈ ಏನ ಕಾನೂನುಗಳನ್ನು ಮಾಡ್ಯಾರ ಅದ್ರ ಬದಲು ಪ್ರತಿಭಟನೆ ಮಾಡ್ತೀವಿ. ನಮಗೆ ಸಿಗುವಂತ ಬೇಡಿಕೆಗಳನ್ನು ಪಡೆದೇ ಪಡಿತೀವಿ ಅನ್ನುವಂಥ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ತಮ್ಮ ಹೆಸರು? ಬಸವರಾಜ್ ಪೂಜಾರಿ, ಸಮಿರೋಡಿ, ಪ್ರಾಪರ್ ಸಮಿರೋಡಿ ಅನ್ನೋರಿ. ಸೆಕೆಂಡ್ರಿ ವಿನೋದ್ ಚಂದನ್ ಶೂ. ಒಂದು ಸೆಕೆಂಡ್ ಇಲ್ಲಿ ತೋರ್ಸು.